ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್. ನಾನು ಸೌಮ್ಯ. ಲೇಡೀಸ್ ಕೆಲಸಕ್ಕೆ ಅಂತ ಹೊರಗಡೆ ಹೋಗ್ತಾ ಇರ್ತಾರೆ. ಕೆಲಸದಲ್ಲಿ ವಾಶ್ರೂಮನ್ನು ಯೂಸ್ ಮಾಡಲು, ಪದೇ ಪದೇ ಯೂಸ್ ಮಾಡೋಕ್ಕೆ ಮುಜುಗರ ಅನ್ನಿಸ್ಬಿಟ್ಟು ವಾಶ್ರೂಮ್ಗೆ ಹೋಗಬಾರ್ದು ಅಂತ ಪ್ಲ್ಯಾನ್ ಮಾಡ್ಕೊತಾರೆ. ಈ ಪ್ಲ್ಯಾನ್ ಹೇಗಿರುತ್ತೆ ಅಂದರೆ, ನಾವು ನೀರು ಕುಡಿದ್ರೆ ತಾನೇ ವಾಶ್ರೂಮ್ಗೆ ಹೋಗೋದು. ಆದ್ದರಿಂದ ನಾವು ನೀರು ಕುಡಿಯೋದನ್ನು ಸ್ಟಾಪ್ ಮಾಡಬೇಕು, ಆಗ ವಾಶ್ರೂಮ್ಗೆ ಹೋಗೋದು ತಾನಾಗಿ ಅದು ಅವಾಯ್ಡ್ ಆಗುತ್ತೆ ಅಂದ್ಬಿಟ್ಟು ನೀರು ಕುಡಿಯೋದನ್ನು ಫಸ್ಟೇ ಸ್ಟಾಪ್ ಮಾಡ್ತಾರೆ. ದಯವಿಟ್ಟು ಇಂಥ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಡಿಹೈಡ್ರೇಷನ್ ಆಗುತ್ತೆ, ಹಾಗೆಯೇ ಬೇರೆ ಆರೋಗ್ಯ ಸಮಸ್ಯೆಗಳನ್ನ ನೀವು ಎದುರಿಸ್ಬೇಕಾಗತ್ತೆ. ಆದ್ದರಿಂದ ನಿಮಗೆ ದೇಹಕ್ಕೆ ಬೇಕಾದ ನೀರು ಸಹ ನೀವು ಕುಡಿಬೇಕು, ಹಾಗೆಯೇ ವಾಶ್ರೂಮ್ ಸಹ ನೀವು ಯೂಸ್ ಮಾಡಬಾರ್ದು. ಆ ಥರ ಯಾವುದಾದ್ರೂ ಟಿಪ್ ಇದೆಯಾ ಅಂತ ನೋಡೋದಾದರೆ, ನಾನು ಖಂಡಿತ ಇವತ್ತು ನಾನು ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಪ್ಲೀಸ್ ಅದನ್ನು ಫಾಲೋ ಮಾಡಿ. ನೀವು ಹೇಗೆ ಪ್ರತಿನಿತ್ಯ ನೀವು ವಾಟರ್ ಬಾಟ್ಲನ್ನು ಕ್ಯಾರಿ ಮಾಡ್ತೀರೋ, ಹಾಗೆಯೇ ನೀವು ವಾಟರ್ ಬಾಟ್ಲನ್ನು ಕ್ಯಾರಿ ಮಾಡಿ. ಆದರೆ ವಾಟ್ರ್ ಬಾಟ್ಲಲ್ಲಿರೋ ನೀರನ್ನು ಒಂದೇ ಸಲ ನೀವು ನೀರನ್ನು ಕುಡಿಯೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ನೀವು ಹೆಚ್ಚು ಹೆಚ್ಚು ವಾಟ್ರ್ ಕುಡಿದ್ರೆ ಒಂದೇ ಸಲ ಏನಾಗುತ್ತೆ, ನಿಮ್ಮ ದೇಹ ಒಂದೇ ಹೆಚ್ಚಾಗಿ ಯೂರಿನಾಗಿ ಫಾರ್ಮ್ ಮಾಡುತ್ತೆ. ಆ ಥರ ನಮ್ಗೆ ಆಗಬಾರ್ದು. ಅದಕ್ಕೆ ಬದಲಿಗೆ ನಾವೇನು ಮಾಡಬೇಕು, ಸ್ವಲ್ಪ ಸ್ವಲ್ಪ ನೀರನ್ನು ನಾವು ಕುಡಿತಾ ಬರಬೇಕು. ಈ ಥರ ಸ್ವಲ್ಪ ಸ್ವಲ್ಪ ನೀರನ್ನು ಕುಡಿತಾ ಬರೋದ್ರಿಂದ ಏನಾಗುತ್ತೆ, ನಮಗೆ ಯೂರಿನ್ ಫಾರ್ಮ್ ಆಗೋದಿಲ್ಲ, ಅಂದರೆ ನಾವು ವಾಶ್ರೂಮ್ಗೆ ಹೋಗೋ ನೆಸೆಸಿಟಿ ನಮಗೆ ಬರೋದಿಲ್ಲ. ಹಾಗೆಯೇ ನಮಗೆ ನಮ್ಮ ದೇಹಕ್ಕೆ ಬೇಕಾದ ನೀರು ಸಹ ನಮಗೆ ಹೆಚ್ಚಾಗಿ ಸಿಗುತ್ತೆ. ದೇಹಕ್ಕೆ ಬೇಕಾದ ಅವಶ್ಯತೆಗಳನ್ನ ಸಹ ನಮಗೆ ನೀರು ಪೂರೈಸುತ್ತೆ. ನಮ್ಮ ದೇಹಕ್ಕೆ ಕೂಲಿಂಗನ್ನು ಸಹ ನೀರು ನೀಡುತ್ತೆ, ನಮ್ಮ ಆರೋಗ್ಯವನ್ನು ಸಹ ಸಂರಕ್ಷಿಸುತ್ತೆ. ಆದ್ದರಿಂದ ಈ ಟಿಪ್ಪನ್ನು ನೀವು ಫಾಲೋ ಮಾಡಿ. ಏನು ಅಂದರೆ, ಅರ್ಧ ಗಂಟೆಗೊಂದ್ಸಲ ಸ್ವಲ್ಪ ಸ್ವಲ್ಪ ನೀರನ್ನು ಕುಡಿತಾ ಬರೋದ್ರಿಂದ ವಾಶ್ರೂಮನ್ನು ಹೆಚ್ಚಾಗಿ ನೀವು ಬಳಸೋ ನೆಸೆಸಿಟಿ ಅವೈಲಬಲ್ ಬರೋದಿಲ್ಲ. ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ. ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ, ದಯವಿಟ್ಟು ಈಗಲೇ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಕಮೆಂಟ್ ಮೂಲಕ ನನಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಧನ್ಯವಾದಗಳು.